ಸರ್ ಅಂತ ಒಂದು ಎತ್ತಿತ್ತು ಆಮೇಲೆ ಅದು ಎತ್ತು ಏನಪ್ಪ ಅನ್ನೋದ್ ಆಗಲ್ಲ ಅಂತ ಕಷಾಯ ಖಾನಿ ಕೊಡ್ತಿದ್ರು ಸರ್ ನಾವು ನಮ್ಮ ಹುಡುಗರೆಲ್ಲ ಹೋಗಿ ನಾವು ನೋಡಬಿಡೋಣ ಸಾವಿರ ಸರ್ ಒಂದು ಎರಡು ಲಕ್ಷ ಫ್ರೆಜ್ ನೋಡೋದು ಸರ್ ಎಲ್ಲ ಫ್ರೀಜ್ ಸೇರಿಸ್ಕೊಂಡು ಎರಡು ಲಕ್ಷ ಆಗುತ್ತೆ ನೋಡಿ ಸ್ನೇಹಿತರೆ ಅಂತ ಒಂದು ಎತ್ತನ್ನು ಇವರು ತಪ್ಪಿಸಿ ಜೋಡಿ ಎತ್ತಿನ ಗಾಡಿ ರೇಸಿ ತಗೊಂಬಂದು ಭಾಗವಹಿಸಿದ್ರೆ ಇವತ್ತು ನೀವು ಎಲ್ಲರೂ ಕೇಳಬಹುದು ಜೋಡಿ ಎತ್ತಿನ ಗಾಡಿ ರೇಸನ್ನ ಏನಕ್ಕೆ ಮಾಡ್ಬೇಕು ಅಂತೇಳಿ ನೋಡಿ ಈ ಕಾರಣಕ್ಕೆ ಸ್ನೇಹಿತರೆ ನೋಡಿ ಕಸಾಯ ಕಾನಿಗೆ ಹೋಗ ಅನೇಕ ಪಶುಗಳನ್ನ ಈ ಎತ್ತಿನ ಗಾಡಿ ರೇಸು ತಪ್ಪಿಸ್ತಿದೆ ತಗೊಂಬಂದು ಅವರು ಂತೆ ಒಂದು ಒಂದು ಒಳ್ಳೆ ದಾರಿ ಮಾಡ್ಕೊಡ್ತಿದೆ ಸ್ನೇಹಿತರೆ ಇದು ಎತ್ತಗಳನ್ನ ದಾರಿ ದಾರಿದೀಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಸನ ಜಿಲ್ಲೆಯ ಒಳೆನರಸಿಪುರ ಎನ್ನುವ ಒಂದು ಪಟ್ಟಣದಲ್ಲಿ ನೋಡಿ ರಾಬರ್ಟ್ ಅಂತ ಒಂದು ಪ್ಯೂರ್ ಹಳ್ಳಿಕಾರ್ ತಳಿಯ ಎತ್ತಿದೆ ಇನ್ನೊಂದು ಭೀಮಾ ಅಂತ ಸ್ನೇಹಿತರೆ ಒಂದು ಹೊಸದಾದ ಮುದ್ದದ ಗೂಳಿ ಬಂದಿದೆ ಸ್ನೇಹಿತರೆ ನೋಡಿ ಇದೆ ನೋಡಿ ಅದೇ ಅಲ್ಲಿ ತೋರಿಸ್ತಿದೆ ಅವರು ಅಲ್ಲಿ ತೋರಿಸೋಂತ ಒಂದು ಪ್ರಯತ್ನ ಮಾಡದೆ ಬೇಡ ಅದೇ ತೋರಿಸ್ತಿದೆ ಪ್ಯೂರ್ ಹಳ್ಳಿಕಾರ್ ತಳಿ ಎತ್ತು ಇದು ಗೂಳಿ ಸ್ನೇಹಿತರೆ ಒಂದೇ ಮನೆ ಇತ್ತು ಸ್ನೇಹಿತರೆ ತುಂಬಾ ಅತ್ಯುತ್ತಮವಾಗಿ ಸಾಕಿದರೆ ಅದು ಪಾಯಿಂಟ್ ಗಾಡಿಯಲ್ಲಿ ಅನೇಕ ಬಹುಮಾನಗಳನ್ನ ಗೆದ್ದು ಹೆಸರು ಮಾಡಿರುವ ಒಂದು ಹಳ್ಳಿಕಾರ್ ತಳಿಯ ಇತ್ತು ರಾಬರ್ಟ್ ಅಂತ ನೋಡಿ ಇವರು ಹೊಳೆ ನರಸೀಪುರ ಪಟ್ಟಣದ ಗ್ರಾಮಸ್ಥರು ಬನ್ನಿ ಇವರಿಗೆ ಎತ್ತಿನ ಗಾಡಿ ರೇಸ್ ಬಗ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಕಾರಣ ಏನು ಅಂತ ಹೇಳಿ ಇವರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಈ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಪ್ರಾಪರ್ ಪರಿಚಯ ಮಣಿ ಅಂತ ಪ್ರಾಪರ್ ಬಂದು ಹಾಸನ ಜಿಲ್ಲೆ ವಣೇಶ್ವರ ತಾಲೂಕು ಅಲ್ಲೇ ಸರ್ ನಿಮ್ಮ ಮನೆಯಲ್ಲಿ ಎರಡು ನಿಮ್ಮ ಅದು ಸರ್ ಒಂದೇ ಮನೆ ಇತ್ತು ಅಂತಂದ್ರೆ ಒಂದೇ ಮನೆ ಇತ್ತು ಎರಡು ಎರಡೂ ಸರ್ ಅಂದ್ರೆ ಎಷ್ಟು ವರ್ಷದಿಂದ ನೀವು ಈ ತರ ತಿಂ ರೇಸಲ್ಲಿ ಪಾಲ್ಗೊಳ್ಳೋದಾಗಿರ್ಬೋದು ದನ ಕರಗಳು ಸಾಕ್ತಿರೋದಿಲ್ಲ ಸರ್ ದನ ಕರಗಳೆಲ್ಲ ಎರಡ್ ಸಾವಿರದ ಹದಿನೈದರಿಂದ ಸಾಕ್ತಿದ್ದು ರೇಸ್ ಫೀಲ್ಡ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಂದು ಹಂಗಾಗಿ ಇದು ಬಂದು ಒಂದ್ ಎರಡು ವರ್ಷ ಆಗೈತೆ ಸಂತೆಲಿ ತಂದಿದ್ದ ನಮ್ಮ ಚೇತನ್ ಅವರು ಚೇತನ್ ಅಂತ ಅಣ್ಣ ಸೊ ಅದು ಪಾಯಿಂಟ್ ಗಡಿ ಎಲ್ಲ ಪ್ರೈಸ್ ಮಾಡೈತೆ ಸೊ ಇದೀಗ ಮೊನ್ನೆ ಇಂದ ಅದ್ರ ಜೊತೆ ಯಾವ್ದೋ ಸೆಟ್ ಆಗ್ತಿಲ್ಲ ಅನ್ಬಿಟ್ಟು ನಾವೇ ತಗೋ ಬಂದ್ವು ಸರ್ ಅಂದ್ರೆ ಪಾಯಿಂಟ್ ಗಡಿಲ್ ಮಾತ್ರ ಜೋಡಿ ಆಗಿದೆ ಜೋಡಿ ಕರ್ಗಲ್ ಅಲ್ಲಿ ಒಂದ್ ಪ್ರೈಸ್ ಆಗೈತೆ ಬಿಟ್ರೆ ಎಲ್ಲ ಆಗಿಲ್ಲ ಎಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಬರಿ ಸರಿಯಾಗಿ ಯಾರು ಎತ್ ಕೊಡ್ತಿರ್ಲಿಲ್ಲ ಹಂಗ ಮಾಡಿರಲಿಲ್ಲ ಹಾಗೆ ನಾವೇ ಒಂದು ಗುಳಿ ತರಬೇಕು ಅನ್ಸ್ಬಿಟ್ಟು ನಾವೇ ತಂದಿತ್ತು ಯಾವ ಸಂತೆಯಲ್ಲಿ ತಮ್ಮಿ ಸರ್ ಇದು ಜಾತ್ರೆ ಬರುತ್ತೆ ನಮ್ಮ ಬೂಕ ಅಂತ ಜಾತ್ರೆ ಬರುತ್ತೆ ಅಲ್ಲಿ ತಂದಿದೆ ಸರ್ ಇದನ್ನ ಎರಡೆರಡಲ್ಲಿ ಇತ್ತು ಅದನ್ನ ನಾವೇ ಹಾಕ್ಬಿಟ್ಟು ಹೊಡೆದವ ಸರ್ ಅಂದ್ರೆ ಸರ್ ಇದು ಎರಡು ಲಿಂಕ್ ಕರು ನಿಮ್ಮ ಮನೆಯಲ್ಲೇ ಇದೆ ಹಾ ಸರ್ ನಮ್ಮ ಮನೆಯಲ್ಲೇ ಇದೆ ಎರಡು ಲಿಂಕ್ ಕರು ನಮ್ಮ ಮನೆಯಲ್ಲೇ ಇದೆ ಸರ್ ಇದು ಒಂದು ಮೂರು ವರ್ಷದಿಂದ ನಮ್ಮ ಮನೆ ಇದೆ ಸರ್ ಮೂರು ವರ್ಷದಿಂದ ಸರ್ ಅದು ನಮ್ಮ ಊರಲ್ಲಿ ಅವಾಗ್ಲಿಂದ ನಮ್ಮ ತಾತರ ಕಾಲದಿಂದ ಇತ್ತು ಗಾಡಿಗಳಿವೆ ಸರ್ ಇವಾಗ್ಲೂ ಮೂವತ್ತರಿಂದ ನಲವತ್ತು ಜೊತೆ ಹಳ್ಳಿ ಕಾರ್ ಇದಾವೆ ಅದು ಏನಪ್ಪಾ ಅಂದ್ರೆ ಅದು ವ್ಯವಸಾಯಕ್ಕಾಗಿ ಗಾಡಿ ಹೊಡೆಯಕ್ಕೆ ಯೂಸ್ ಮಾಡ್ತಾರೆ ಸರ್ ರೇಸ್ಗೆ ನಾವು ಅದ್ರಲ್ಲಿ ಬಂದಂತ ಎತ್ತುಗಳನ್ನ ಫಿಲ್ಟರ್ ಮಾಡ್ಕೊಂಡು ನಾವು ರೇಸ್ಗೆ ಅಂತ ನಾವು ತಗೋ ಬರ್ತಿದ್ದೀವಿ ಹಂಗಾಗಿ ಇದು ಸರ್ ಎಲ್ಲಿಂದ ತಗೊಂಡಿದ್ದೀನಿ ಇದು ಬೆಳಗಾವಿ ಇದು ಬೆಳಗಾವಿ ಹಾ ಸರ್ ಬೆಳಗಾವಿ ಓಕೆ ಸರ್ ನೀವು ತಗೊಂಡ್ ಎಷ್ಟು ದಿನ ಆಯ್ತು ಸರ್ ತಗೋ ಬಂದಿ ಒಂದು ಒಂದೂವರೆ ತಿಂಗಳಾಯ್ತು ಸರ್ ಇದೆ ಫಸ್ಟ್ ಪಿಚ್ಚು ಚೆನ್ನಾಗಿ ನಾವು ಮೇಯಿಸ್ಬಿಟ್ಟು ಹೊಡಕ್ಬೇಕಂತ ಸರ್ ತುಂಬಾ ಚೆನ್ನಾಗಿ ಹೋಯ್ತು ಪಕ್ಕದಿತ್ತು ಸ್ವಲ್ಪ ಏನೋ ಪ್ರಾಬ್ಲಮ್ ಇರ್ತದಲ್ಲ ಹಂಗಾಗಿ ಮೂರನೇ ರೌಂಡ್ ಸೋತು ಸರ್ ಹೋಗೋ ರೌಂಡ್ ಸೋತು ಎರಡು ಒಂದೇ ಇದೆ ಎರಡು ಒಳ್ಳೆ ರೇಸ್ ಇತ್ತು ಯಾವ ರೀತಿ ಸಾಕ್ತಿದ್ರ ಚೆನ್ನಾಗಿ ಸರ್ ಮಾಮೂಲಿ ಆತರ ಏನಿಲ್ಲ ಎಲ್ಲಾರ್ತರ ಸರ್ ಮಾಮೂಲಿ ಫುಡ್ ಕೊಟ್ಟಿ ಸಾಕ್ತಿದಿವಿ ಒಂದ್ ವರ್ಷ ಕೆಲಸಾನು ಮಾಡ್ತೀವಿ ಏನು ಹಂಗಾಗಿ ಸರ್ ಸರ್ ಮಾಮೂಲಿ ಗಾಡಿ ಹೊಡೆಯೋದು ವ್ಯವಸಾಯದ ಕೆಲಸ ಎಲ್ಲ ಸರ್ ನಾವು ಮಾಮೂಲಿ ಮನೆ ರೈತರು ಕೆಲಸ ಮಾಡಿದ್ರೆ ರೈತರ ಮನೆಯಲ್ಲಿ ಇದ್ರನೆ ಎತ್ತು ಒಂದ್ ಕೈ ಬೆಳಕು ಚೆನ್ನಾಗಿ ಬೆಳೆಯೋಕೆ ಸಾಧ್ಯ ಹೌದು ಸರ್ ಹೌದು ಸರ್ ಮತ್ತೆ ಒಳೆ ನರಸೀಪುರ ಟೌನಲ್ಲಿ ನೀವು ಎತ್ ಕಟ್ಟಿದ್ದೀರಾ ನಿಮ್ಮ ಸುತ್ತಮುತ್ತಲವರೆಲ್ಲ ಕಾರು ಬೈಕು ಈ ಥರ ಎಲ್ಲ ತಗೊತಿರ್ತಾರೆ ನೀವು ಒಬ್ಬ ತಾಲೂಕಿನ ಗ್ರಾಮ ತಾಲೂಕಿನವರಾಗಿ ಎತ್ತೆಲ್ಲ ಕಟ್ಟಿರೋದ್ರಿಂದ ನಿಮಗೆ ಯಾವ ಥರ ರೆಸ್ಪಾನ್ಸ್ ಇದೆ ಸರ್ ಏನಿಲ್ಲ ನಾವು ಯಾವುದೇ ಕಾರ್ ತಗೊಂಡು ಹೋದ್ರು ಯಾರು ಏನು ಮಾತಾಡ್ಸಲ್ಲ ಇದು ನಾವು ಎರಡು ಗುಡು ಎತ್ತನ್ನು ವಾಕ್ ಮಾಡ್ಕೊಯೋದಿದ್ರೆ ಎಲ್ಲ ಜನ ಒಂದು ವಾಕಿನ ಬರೋಸಿ ಮಿನಿಮಮ್ ಹದಿನೈದಿಂದ ಇಪ್ಪತ್ತು ಜನ ನಿಲ್ಸಿ ಕೇಳ್ತಾರೆ ಯಾವ ರೀತಿ ತತ್ತಿರೋದು ಎಲ್ಲಿಗೆ ತಗೊಂಡು ಹೋಯ್ತಾರೆ ಅಂತ ನಮ್ಗೆ ಅದೇ ಖುಷಿ ಸರ್ ಯಾವುದೇ ಒಂದು ಐವತ್ತು ಲಕ್ಷ ಕಾರಲ್ಲಿ ಹೋದ್ರು ಮಾಮೂಲಿ ಅದು ನಮ್ಮ ಹತ್ರನೂ ಐತೆ ಅಂತ ಎಲ್ಲ ಅನ್ಕಂತಾರೆ ಈಗ ಉದಾಹರಣೆ ತಳಿ ನೀವು ಎತ್ತಿರೋದಕ್ಕೆ ಬಂದಿರಿ ಯಾವುದೋ ಒಂದು ಐವತ್ತು ಲಕ್ಷದ ಕಾರಿದ್ರು ಅವ್ರ ಮನೆಗೆ ಹೋಗೋಲ್ಲ ನೀವು ಎತ್ತಿರದ ಬಸಪ್ಪಿನ ಬೆಲೆ ಕೊಟ್ಟು ನೀವು ಬರ್ತೀರಿ ನಮ್ಮ ಮನೆ ಹತ್ರಕ್ಕೆ ಆತರ ಅಂತ ನಮ್ದು ಇದು ಸರ್ ಚಿನ್ನದಂತ ಮಾತಾಡಿದ್ರೆ ಸರ್ ಖುಷಿ ಆಗುತ್ತೆ ಸರ್ ಮಾಡ್ತಾರ ಅಂದ್ರೆ ಹೊಳೆ ನರಸೀಪುರದಲ್ಲಿ ನಿಮ್ಮ ಎತ್ತು ಮಾತ್ರ ಬೇರೆ ಎತ್ತುಗಳಿದಾವೆ ನಾವು ಇದಲ್ದಲ್ಲೇ ಫಸ್ಟ್ ಏನೋ ನಮ್ಮ ಹತ್ರ ಎತ್ತುಗಳಿದ್ದು ಸರ್ ಒಡೆಯ ಅಂತ ಒಂದು ಎತ್ತಿತ್ತು ಅದು ನಮ್ದು ಇದೇ ಸೇಮ್ ಟೀಮ್ದು ಅದು ಬಂದಿ ಜೋಡಿ ಗಡಿ ಎಲ್ಲ ಫಸ್ಟ್ ನಮ್ಮ ಊರಿಗೆ ಫಸ್ಟ್ ಪ್ರೈಸ್ ಹೊಡ್ಕೊಡ್ತು ಸರ್ ಆಮೇಲೆ ಎಲ್ಲ ರೇಸಲ್ಲೂ ಅದೇ ನಮಗೆ ಸ್ಫೂರ್ತಿ ಆಮೇಲೆ ವಿಷ್ಣು ಅಂತ ಎತ್ತಿತ್ತು ಆಮೇಲೆ ಇಂದ ಅದೀರ ಆಮೇಲೆ ನಮ್ಮ ಮಿನಿ ತಲೈವ ರಾಬರ್ಟ್ ಸುಮಾರು ಎತ್ತುಗಳಿದ್ದವು ಸರ್ ನಮ್ಮಲ್ಲಿ ಅವು ಇದ್ ಸರ್ ಒಡೆಯ ನಿಮ್ಮನೇ ಇದೆ ಹಾಂ ಸರ್ ನಮ್ಮನೇ ಇದೇನೆ ಸೇಮ್ ಟೀಮ್ ಸರ್ ಎಲ್ಲ ನಾವೆಲ್ಲ ತಮ್ಮದಿರೇನೆ ಸ್ನೇಹಿತರ ನೀವು ನೋಡಿ ಒಡೆಯ ಅಂತ ಹೆಸರು ಕೇಳಿರ್ತೀರಿ ನೋಡಿ ಇವ್ರ ಮನೆ ಎತ್ತು ಸರ್ ಆಮೇಲೆ ಅದು ಎತ್ತು ಏನಪ್ಪಾ ಅದ್ರ ಕೈ ಆಗಲ್ಲ ಅಂತ ಕಸಾಯ ಖಾನಿ ಕೊಡ್ತಿದ್ರು ಸರ್ ನಾವು ನಮ್ ಹುಡುಗರೆಲ್ಲ ಹೋಗಿ ನಾವು ನೋಡಬೇಡೋಣ ಅಂತ ಬರಿ ನಲ್ವತ್ ಸಾವಿರ ಕೇವಲ ನಲವತ್ ಸಾವಿರ ತಂದ ಸರ್ ಒಂದ್ ಎರಡ್ ಲಕ್ಷ ಫ್ರೈಜ್ ನೋಡುವ ಸರ್ ಎಲ್ಲ ಫ್ರೈಜ್ ಸೇರ್ಸ್ಕೊಂಡ್ರೆ ಎರಡ್ ಲಕ್ಷ ಆಗುತ್ತೆ ಅದನ್ನ ಕಸಾಯ ಕಾನಿಗೆ ಹೋಗ ಅಂತ ಎತ್ತನ್ ತಗೊಂಡು ಫಸ್ಟ್ ಆಕಡದಲ್ಲಿ ಭಾಗವಹಿಸಿದ್ ನೀವೇನೆ ಸರ್ ನಾವೇನೇ ಸರ್ ಹೌದು ಮುಂಚೆ ರೇಸ್ ಆಡ್ತಿತ್ತು ಸರ್ ಎಲ್ಲ ಕೈಲಿ ಆಗಲ್ಲ ಸೋಲ್ತೈತೆ ಅನ್ಬಿಟ್ಟು ತುಂಬಾ ಕೊಡ್ತಿದ್ರು ಸರ್ ಸುಮ್ನೆ ನಲವತ್ ಸಾವಿರ ಯಾವ ದುಡ್ಡು ಅಂತ ನಾವೆಲ್ಲ ತಗೊಂಡ್ ಬಂದು ಹುಡುಗರೆಲ್ಲ ಹೋಗಿ ನೋಡಿ ಪ್ರೈಸ್ ಮಾಡುವ ಸರ್ ಹಾಕಿದ ಎರಡನೇ ಕಣನೇ ಜೋಡಿ ಗಡಿಲಿ ಸರ್ ಅಂದ್ರೆ ಯಾವ ಕಷಾಯ ಕನಿಗೆ ಕಳಸವಾಡಿ ಅಂತ ಒಂದು ಹಳ್ಳಿ ಐತೆ ಸರ್ ಅಲ್ಲಿ ಅದು ಬೇರೆ ಕಷಾಯ ಮಾರಿದ್ರು ಅದು ಮತ್ತೆ ಚಿಂಟು ಅಂತ ಇದಾರೆ ಸರ್ ಅವರು ನಮ್ದ ಅವ್ರ ಹಿಡಿದು ಕಟ್ಟಕೊಂಡಿದ್ರು ಮೂವತ್ತೆಂಟು ಸಾವಿರ ತಗೊಂಡು ಹಣ ಸಾವಿರ ಲಾಭ ಕೊಡೋದು ನಮಗೆ ತಗೊಂಡೋಗಿ ಸಾಕು ಅಂತ ಪ್ರೀತಿಯಿಂದ ಕೊಟ್ಟರು ಸರ್ ಅವ್ರು ಕೊಟ್ಟಿದ ಕೈ ಗುಣದಲ್ಲೆಲ್ಲ ಗೆದ್ದಿ ಆಮೇಲೆ ನಾವು ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ನಮಗೆಲ್ಲ ನೋಡಿ ಸ್ನೇಹಿತರೆ ಹೋಗೋ ಅಂತ ಒಂದು ಎತ್ತನ್ನು ಇವರು ತಪ್ಪಿಸಿ ಜೋಡಿ ಎತ್ತಿನ ಗಾಡಿ ರೇಸಿಗೆ ತಗೊಂಡು ಭಾಗವಹಿಸಿದರೆ ಇವತ್ತು ನೀವು ನೀವು ಎಲ್ಲರೂ ಕೇಳ್ಬೋದು ಜೋಡಿ ಎತ್ತಿನ ಗಾಡಿ ರೇಸನ್ನು ಏನಕ್ಕೆ ಮಾಡಬೇಕು ಅಂತೇಳಿ ನೋಡಿ ಈ ಕಾರಣಕ್ಕೆ ಸ್ನೇಹಿತರೆ ನೋಡಿ ಕಷಾಯ ಖಾನೆಗೆ ಹೋಗೋ ಅನೇಕ ಪಶುಗಳನ್ನು ಈ ಎತ್ತಿನ ಗಾಡಿ ರೇಸು ತಪ್ಪಿಸ್ತಿದೆ ತಗೊಂಬಂದು ಅವರು ಸಾಕ ಅಂತ ಒಂದು ಒಂದು ಒಳ್ಳೆ ದಾರಿ ಮಾಡ್ಕೊಡ್ತಿದೆ ಸ್ನೇಹಿತರೆ ಇದು ಎತ್ತಗಳನ್ನ ಸಾಕಕ್ಕೆ ಒಂದು ದಾರಿ ದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ಸಪೋರ್ಟ್ ಇದೆ ನಿಮಗೆ ಸರ್ ಆ ತುಂಬಾ ಸಪೋರ್ಟ್ ಇದೆ ಸರ್ ನಮ್ಮನೆ ಏನಾದ್ರು ಮಾಡ್ಕಂತಾರೆ ಹಂಗಾಗಿ ಗೆಲ್ಬೇಕು ಒಂದ್ ಗೆಲ್ಬೇಕಂತ ನಮ್ದಿದು ಅಂದ್ರೆ ನೀವು ಮನೇಲಿ ಇಲ್ಲ ಅಂದ್ರೆ ಅವ್ರೋಡ್ಕೊಂಡ್ ಸರ್ ಎಲ್ಲ ನೋಡ್ಕೊಂತಾರೆ ಸರ್ ಈಗ ಮನೇಲಿ ಇನ್ನೂ ಎರಡು ಮೂರು ಎತ್ತಿದಾವೆ ಕೆಲಸ ಮಾಡವ ಎಲ್ಲ ಅವ್ರೇ ನೋಡ್ಕೊತಾರೆ ಈಗ ಯಾಕಪ್ಪ ಸೋತೆ ಏನೋ ಏನು ಕೇಳಲ್ಲ ಸರ್ ನಮಗೆ ಸೋತೆ ಹೇಳಕ್ ಹೋಗಿ ಬೇಜಾರಾಗುತ್ತೆ ಅವ್ರ ಮನೆಗೆ ಹೋಗಿ ಆದ್ರ ಅವ್ರೇನ್ ಕೇಳಲ್ಲ ಸರ್ ಸೋಲಿಗೆಲುವು ಇದ್ದಿದ್ದೇನೆ ಸರ್ ನೀವು ಭಾಗವಹಿಸಿದಿರಾ ಬಂದು ಅನೇಕ ಇಲ್ಲ ನೀವು ಎಂಟರ್ಟೈನ್ ಮಾಡ್ತಿದ್ರ ಅದೇ ಖುಷಿ ಸರ್ ಹೌದು ಸರ್ ಹೌದು ನೀವು ಅಲ್ಲಿಂದ ಇಲ್ಲಿ ಬಂದು ಭಾಗವಹಿಸ್ತಾರೆ ಅಂತಾನೆ ಎಷ್ಟೋ ಎಷ್ಟೋ ಜನ ಐತಿ ರೇಸ್ ಮಾಡ್ತಾರೆ ನೀವು ತುಂಬಾ ದೂರದಿಂದ ಎತ್ತನ್ನ ಕರ್ಕೊಂಡ್ ಭಾಗವಹಿಸಲ್ಲ ಅಂದ್ರೆ ರೇಸ್ ಯಾರು ಮಾಡಲ್ಲ ಹೌದ್ ಸರ್ ಹೌದು ಹೌದು ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಐತಿ ರೇಸ್ ಬಗ್ಗೆ ಸರ್ ಏನಿಲ್ಲ ರೇಸ್ ಅವಾಗೆಲ್ಲ ತುಂಬಾ ಚೆನ್ನಾಗಿ ನಡೀತಿ ಸರ್ ಈಗೆಲ್ಲ ಅದು ಇದು ಅಂತ ಏನೇನೋ ಅಂತಾರೆ ನಮ್ ಪ್ರಕಾರ ಏನಿಲ್ಲ ಎತ್ ಚೆನ್ನಾಗಿರ್ಬೇಕು ನಾವು ಹೊಡಿಬೇಕು ಸರ್ ಹೌದು ಹೌದು ನಿಮ್ಮ ಪ್ರಕಾರ ಈ ಕೊನೆದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಪೀಳಿಗೆ ರೇಸ್ ಬಗ್ಗೆ ಸರ್ ಇವಾಗ ಸರ್ ಇನ್ನೊಂದು ನನ್ನ ಅನಿಸಿಕೆ ಪ್ರಕಾರ ಸರ್ ಎಲ್ಲ ಕರುಗಳ ರೇಸ್ ನಡೆಸ್ತವ್ರು ಸರ್ ಆರ್ ಆಲಲ್ಲೂ ಮತ್ತೆ ಎರಡಲ್ಲೂ ಅಂತ ಸರ್ ಸ್ವಲ್ಪ ನಡೆಸಬಾರ್ದು ಅಂತ ನನ್ನ ಇಷ್ಟ ಸರ್ ಯಾಕಂದ್ರೆ ಮುಂದೆ ದೊಡ್ಡ ಆದ್ಮೇಲೆ ಸಾವಿರದ ಫ್ಯೂಚರ್ ಬೇಗ ಕಳ್ಕೊತವೆ ಅಂತ ನನಗೆ ಅನಿಸ್ತೈತೆ ಹಾಗೆ ದೊಡ್ಡತ್ತಿನ ರೇಸ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂತ ನನಗಿಷ್ಟ ಸರ್ ಹೌದು ಸರ್ ಇವು ಎಂಟ್ರೌಂಡ್ ಓಡ್ತವೆ ಅಲ್ಲಾಗಿ ಅವು ಎಂಟು ರೌಂಡ್ ಓಡ್ತವೆ ಸರ್ ಅವಕ್ಕೂ ಅದೇ ಚಾಟೆ ಇಟ್ಟು ಇವಕ್ಕೂ ಅದೇ ಚಾಟೆ ಇಟ್ಟು ಅಂತ ನನಗೆ ಅನಿಸ್ತೈತೆ ಸರ್ ಅಂದರೆ ಇಲ್ಲ ಅದಕ್ಕೇನಾದರೂ ಸ್ವಲ್ಪ ಕಮ್ಮಿ ಮಾಡಬೇಕು ಕಮ್ಮಿ ಮಾಡಬೇಕು ಸರ್ ಹೌದು ಸರ್ ಈಗ ನಮ್ಮ ಫ್ರೆಂಡ್ಸೆಲ್ಲ ಹೇಳ್ತಾರೆ ನಾಲ್ಕಲಿನಲ್ಲಿ ಹಂಗೆ ಹೋಗೋದು ಆರಲ್ಲಾದ ಹಿಂಗೆ ಹೋಗೋದು ಕಡೆಗೆ ಮೇಲೆ ಫ್ರೈಜ ಮಾಡ್ತಿಲ್ಲ ಅಂತ ನಮ್ಮ ಫ್ಯೂಚರಾಗ ಹೇಳ್ತೈತೆ ಸರ್ ಉದಾಹರಣೆ ಇದೆ ನಾಲ್ಕಲ್ಲೆಲ್ಲ ತುಂಬ ಇನ್ರೊಂದು ಒಂಬತ್ತು ರೋಂಡ್ ಗಂಟೆ ಹೋಗೈತೆ ಸರ್ ಇವಾಗ ಇದು ಮೂರು ರೌಂಡ್ ಪಾಸೈತಿಲ್ಲ ಕರ್ಗಳೆಲ್ಲ ತುಂಬ ಜಾಸ್ತಿ ಆಡಿಸ್ಬಿಟ್ಟು ಅಂತ ನನ್ನ ಇಷ್ಟ ಸರ್ ಅಂದರೆ ಕರಗಳಲ್ಲೇ ಓಕೆ ತುಂಬ ಎಫರ್ಟ್ ಬೀಳಿಸ್ಬಾರ್ದು ಅಂತ ಹಮ್ಮಿ ಇದೆ ಸರ್ ಸರ್ ರಾಬರ್ಟ್ ಅಂತ ನೀವೇ ಎತ್ತಿಗೆ ಹೆಸರಿಟ್ಟಿದ್ರೆ ಮುಂಚೆನೇ ಹೆಸರು ಸರ್ ನಮ್ಮ ಅಣ್ಣ ಚೇತನ್ ಅಂತ ಇದ್ದ ಅವನು ದರ್ಶನ್ ಅಂದ್ರೆ ಇಷ್ಟ ಅವನು ರಾಬರ್ಟ್ ಅಂತ ಇಡ್ತಾನೆ ಸರ್ ಅವನು ಯಾವ ಎತ್ತಂದ್ರೂ ರಾಬರ್ಟ್ ಅಂತ ಇಡ್ತಾನೆ ಒಂದು ದರ್ಶನ್ ಅಂದ್ರೆ ಇಡ್ತಿರ್ತಾನೆ ಸರ್ ಹಾಗಾಗಿ ಡಿ ಬಾಸ್ ಇರೋದರಿಂದ ರಾಬರ್ಟ್ ಅಂತ ಇಟ್ಟಿದ್ದಾನೆ ಸರ್ ಸ್ನೇಹಿತರೆ ನೋಡಿ ಖುಷಿ ಆಯ್ತು ಇರು ಒಳೆ ನರಸಿಪುರ ಇವರ ಪ್ರತಿಭೆಗಳು ಇವು ಎತ್ತುಗಳು ತುಂಬ ಚೆನ್ನಾಗಿ ಆಕಡದಲ್ಲಿ ಭಾಗವಹಿಸಿದ್ದಾವೆ ಇವರು ತುಂಬ ಚೆನ್ನಾಗಿ ತಯಾರಿ ಮಾಡಿದ್ದಾರೆ ಇಂದು ಎಲ್ಲ ಫ್ಯೂಚರ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಎರಡು ಎತ್ತುಗಳು ಅನೇಕ ಬಹುಮಾನಗಳನ್ನು ಗಳಿಸಲಿ ಅಂತೇಳಿ ಸ್ನೇಹಿತರೆ ನಮ್ಮ ಚಾನಲ್ ಮೂಲಕ ಹಾರೈಸ್ತೀವಿ ಓಕೆ ಸರ್ ಧನ್ಯವಾದಗಳು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಎರಡು ಎತ್ತುಗಳು ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯ ನೀಡಬೇಕು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜಯ ಕರ್ನಾಟಕ ಮಾತಿ